ಸಿಗರೆಟ್ ಸೇವನೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಮತ್ತು ಅದರಿಂದ ಸಾವು ಸಂಭವಿಸುತ್ತದೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಮದ್ಯಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ. ಒಂದು ಪೊಲೀಸ್ಗೆ ನಾನು ಪೊಲೀಸ್ ಅನ್ನೋ ಗತ್ತು ಆಟಿಟ್ಯೂಡ್ ಬರೋದೇ ಬೆಲೆಗೆ ಎದ್ದು ಕನ್ನಡಿ ನೋಡ್ಕೊಂಡು ಮೀಸೆ ತಿರುಗಿಸೋದ್ರಲ್ಲಿ. ಆದರೆ ನಾನು ಕನ್ನಡಿ ನೋಡಿ 3 ತಿಂಗಳಾಯ್ತು. ಗೋ ಏ ಹಲೋ ಸರ್, ನಿಮ್ಮ ಮಗನ್ನ ಸೇಫ್ ಆಗಿ ಬಿಟ್ಟಿದ್ದೀನಿ ಸರ್. ಇಲ್ಲಿ ತನಕ ನಿಮ್ಮ ಮಗನ ಹೆಸರು ಎಲ್ಲೂ ಹೊರ ಬರಲಿಲ್ಲ. ಅದಕ್ಕೆ ತಾನೇ ನಿನ್ನನ್ನು ಸಸ್ಪೆಂಡ್ ಮಾಡಿ ಇಷ್ಟೆಲ್ಲ ಹಣ ಖರ್ಚು ಮಾಡ್ತಿದ್ದೇನೆ. ಸಸ್ಪೆನ್ಷನ್ ಮುಗ್ದು ರೀಜಾಯಿನ್ ಡೇಟ್ ಒಂದು ಹೇಳಿದ್ರೆ ಸ್ವಲ್ಪ ಖುಷಿ ಆಗ್ತಿತ್ತು. ಈಗಷ್ಟೇ ಈ ಪ್ರಾಬ್ಲಮ್ನ ಜನರು ಸ್ವಲ್ಪ ಮರೀತಿದ್ದಾರೆ. ಸಿಚುವೇಶನ್ ಕಂಪ್ಲೀಟ್ ಆಗಿ ಕೂಲ್ ಆಗಲಿ, ನಂತರ ಮಾಡಿಸ್ತಾನೆ. ಓಕೆ ಸರ್. ಹಲೋ ಅರ್ಜುನ್, ನಮ್ಮ ಸ್ಪಾಟ್ಗೆ ಬಾ. ಈಗಷ್ಟೇ ಎಲ್ಲ ಪ್ರಾಬ್ಲಮಿಂದ ಹೊರಗೆ ಬಂದಿದ್ದೇನೆ. ಸದ್ಯಕ್ಕೆ ಎಲ್ಲಿ ಸಿಗೋದು ಬೇಡ. ಗಾಡ್, ನೀನು ಬಂದಿಲ್ಲ ಅಂದ್ರೆ ನಾನು ಇಬ್ರು ಸಿಕ್ಕಾಕೊಳ್ತೇವೆ. ಸರಿ, ಓಕೆ. ಹೇ, ಪೊಲೀಸ್ ಪೇದೆಯ ಮಗಳು ಶಾಲಾ ವಿದ್ಯಾರ್ಥಿನಿಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಒಂದು ವಾರ ಕಳೆದರೂ ಆರೋಪಿಗಳ ಸುಳಿವು ಪತ್ತೆಯಾಗಿಲ್ಲ. ಇದರ ಜೊತೆಗೆ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅನ್ನ ಅಮಾನತುಗೊಳಿಸಿದ ಹಿನ್ನೆಲೆ ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿದೆ. ಆ ಬಿಸ್ನೆಸ್ ಮ್ಯಾನ್ ನ ಮಗ ಮತ್ತೆ ಅವನ ಫ್ರೆಂಡ್ ಅಂತ ಗೊತ್ತಾದ್ರೂ ನಮ್ಮಿಂದ ಏನು ಆಕ್ಷನ್ ತಗೊಳ್ಳಿಕ್ಕೆ ಆಗ್ಲಿಲ್ಲ ಸರ್. ನನ್ನ ಮಗಳಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಗೊತ್ತಾದ್ಮೇಲೆ ಈ ಪೊಲೀಸ್ ಯೂನಿಫಾರ್ಮ್ ನ ಕಿತ್ತೆಸೆದ್ ಬಿಟ್ಟೆ ಸರ್. ಆಕ್ಷನ್ ತಗೊಂಡ್ರೆ ಮಾತ್ರ ನಿನ್ನ ಮಗಳ ವಯಸ್ಸು 15, ರೇಪ್ ಮಾಡಿದವರ ವಯಸ್ಸು 17. ಕೇಸ್ ಕೊಟ್ಟು 2 ವರ್ಷದಲ್ಲಿ ಇನ್ಫ್ಲುಯೆನ್ಸ್ ಅಲ್ಲಿ ಹೊರಗೆ ಬರ್ತಾರೆ. ನಿನ್ನ ಮಗಳ ಫೋಟೋ ಟಿವಿಲಿ ಪೇಪರ್ಲಿ ಬಂದದ್ದು ಸಾಕಾಗಿಲ್ಲ ಅಂತ ಕೋರ್ಟ್ ಕೇಸ್ ಅಂತ ಸಾಯ್ತೀಯ. ಹಾಗಾದ್ರೆ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸರ್? ನಾನು ಹೇಳಿದಷ್ಟು ಮಾಡು. ಖ್ಯಾತ ಉದ್ಯಮಿಯ ಮಗ ಮತ್ತು ಅವನ ಗೆಳೆಯನನ್ನ ಬರ್ಬರವಾಗಿ ಗುಂಡೇಟಿನಿಂದ ಹತ್ಯೆ ಮಾಡಲಾಗಿದ್ದು ಇದು ಉದ್ಯಮಿಯ ಮೇಲಿನ ಪೂರ್ವ ದ್ವೇಷದಿಂದ ನಡೆದಂತಹ ಕೃತ್ಯ ಎಂದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ.